ಗಂಡನ ಆಯಸ್ಸು ವೃದ್ಧಿ, ಕುಟುಂಬ ಹಾಗೂ ಸಮಾಜದಲ್ಲಿ ಶಾಂತಿ, ಉತ್ತಮ ಆರೋಗ್ಯ, ಆರ್ಥಿಕ ಅಭಿವೃದ್ಧಿಗಾಗಿ ಇತ್ತೀಚಿನ ವರ್ಷದಲ್ಲಿ ಚಿಕ್ಕೋಡಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಹಿಳೆಯರು ಗೌರಿ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಚಿಕ್ಕೋಡಿಯ ಪುರಸಭೆ ಸದಸ್ಯೆ ರಂಜನಾ ವಿಶ್ವನಾಥ ಕಾಮಗೌಡ ಅವರು ತಮ್ಮ ಡಂಬಳ ಕಾಲೋನಿಯ ನಿವಾಸದಲ್ಲಿ ಗೌರಿ ಪೂಜೆಯನ್ನು ವಿಜೃಂಭಣೆಯಿಂದ ನೆರವೇರಿಸಿದರು. ಶ್ರೀದೇವಿ ಗೌರಿಯನ್ನು ವಿಶಿಷ್ಟ ರೀತಿಯಲ್ಲಿ ಪೂಜಿಸಿ ಹಣ್ಣು ಹೂವಿನಿಂದ ಅಲಂಕರಿಸಿದ್ದರು. ಪೂಜಾ ಸಮಾರಂಭದಲ್ಲಿ ನಗರದ ಶ್ರೀ ಸತ್ಯಧ್ಯಾನ ತೀರ್ಥ ಮಹಿಳಾ ಭಜನಾ ಮಂಡಳದಿಂದ ಭಜನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸತತ 16 ದಿನಗಳವರೆಗೆ ಪೂಜೆಯನ್ನು ಆಯೋಜಿಸಿದ ಕಾಮಗೌಡ ಕುಟುಂಬಸ್ಥರು ಕೊನೆಯ ದಿನದಂದು ವಿಶೇಷ ಪೂಜೆ ಪುರಸ್ಕಾರ ಹಾಗೂ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಶ್ರೀದೇವಿ ಗೌರಿ ಮಾತೆಯ ಪೂಜಾ ಸಮಾರಂಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡು ಗೌರಿ ಮಾತೆಯ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಹರೇ ಶ್ರೀನಿವಾಸ. ನಮ್ಮ ಭಜನಾ ಮಂಡಳಿ ಹೆಸರು ಶ್ರೀ ಸತ್ಯಧ್ಯಾನ ತೀರ್ಥ ಭಜನಾ ಮಂಡಳಿ ಚಿಕ್ಕೋಡಿ. ನಾವಿಲ್ಲೇ ನಮ್ಮ ಸೇವೆ ನಡೆದು ಈಗ 8 ವರ್ಷ ಆಯಿತು. 8 ವರ್ಷದಿಂದ ನಮ್ಮನ್ನ ರಂಜನಾ ಕಾಮಗೌಡ ಅವರು ವರ್ಷಕ್ಕೊಮ್ಮೆ ಕರೀತಾರೆ. ದರ್ ವರ್ಷ ಅವರು ಗೌರಿ ಪೂಜೆ ಮಾಡ್ತಾರೆ. ಆಮೇಲೆ ಶ್ರಾವಣ ಮಾಸದೊಳಗೆ ಗೌರಿ ಪೂಜೆ ಮಾಡಿದಾಗೂ ಕರೀತಾರೆ. ಅವರಿಗೆ ದೇವರು ಹಿಂಗೆ ಅವ್ರದ ಮನಸ್ಸಿನಾಗಿಂದ ಏನದ ಅದೆಲ್ಲ ತೃಪ್ತಿಯನ್ನು ಕೊಡಲಿ, ಆಮೇಲೆ ಅವರಿಗೆ ಆಯುರ ಆರೋಗ್ಯ ಅವ್ರ ಮಕ್ಕಳು ಸುಧಾರಿಸ್ಲಿ ಅಂತ ಹೇಳಿ ವೆಂಕಟೇಶ್ ದೇವರಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಆಮೇಲೆ ನಮ್ಮ ಭಜನಾ ಮಂಡಳಿ ನಾವು ಮೇಲಿಂದ ಮೇಲೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಕಡೆನೂ ಭಜನೆ ಮಾಡ್ಲಿಕ್ಕೆ ಹೋಗ್ತೀವಿ. ನಮ್ಮ ಭಜನಾ ಮಂಡಳಿಗೂ ಕೂಡ ಅವರು ಬಹಳ ಸಹಾಯವನ್ನು ಮಾಡಿದ್ದಾರೆ. ಅದೇ ರೀತಿ ಅವರ ಸಹಾಯ ಹಸ್ತ ಇನ್ನೂ ನಮಗೆ ಆಗಲಿ, ಆಮೇಲೆ ಇದು ಉನ್ನತಕ್ಕೆ ಬೆಳಗಲಿ. ಆಮೇಲೆ ಅವರು ಕೂಡ ಒಂದು ಭಜನಾ ಮಂಡಳಿ ಈಗಾಗಲೇ ಅವ್ರದ್ದು ರೆಡಿ ಆಗ್ಯದ, ಅವರು ಮಾಡಲಿ, ಅವ್ರದ್ದು ಹಿಂಗೆ ಬೆಳೀಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಕಟ್ಟಿ ಜೋಗುಡ ಪಾಡುವಂತ ವರವ